ಗೌಡರವರ ಅಧ್ಯಕ್ಷತೆಯಲ್ಲಿ ನಮ್ಮ ಮಾಜಿ ಶಾಸಕರು ಶ್ರೀ ಟಿ ಸುರೇಶ್ ಗೌಡರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕರ್ತರ ಸಮಾವೇಶಕ್ಕೆ ಒಂದು ಜೋರಾದ ಚಪ್ಪಾಳೆ ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತ ನಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಹಾಗೂ ಎಲ್ಲ ಸರ್ವ ಸದಸ್ಯರು ಹಾಗೂ ಅಧ್ಯಕ್ಷರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದೀನಿ ನನ್ನ ಈ ಬಾರಿ ಆಯ್ಕೆ ಮಾಡಿ 2023 ಗೆ ನೀವು ಬಿಜೆಪಿ ಸುರೇಶ್ ಗೌಡರನ್ನ ನೀವು ಆಯ್ಕೆ ಮಾಡಿ ನಾನು ಇವತ್ತು ಹೇಳ್ತಿದ್ದೇನೆ ಒಂದೊಂದು ಟ್ರಾನ್ಸ್‌ಫಾರ್ಮರ್ ಗಳಿಗೆ ಒಂದೊಂದು ಟ್ರಾನ್ಸ್‌ಫಾರ್ಮರ್ ಗಳಿಗೆ ಇವತ್ತು 1.5 ಲಕ್ಷ ತತ್ಕಾಲಲ್ಲಿ ಕೊಡಬೇಕು ಕೇವಲ 25000 ರೂಪಾಯಿಗೆ ನಿಮ್ಮ ಮನೆ ಬಾಕಲಿಗೆ 20000 ಟ್ರಾನ್ಸ್‌ಫಾರ್ಮರ್ ಗಳನ್ನು ಯಾವ ರೀತಿ ಅಳವಡಿಸ್ತೆ ಅದೇ ರೀತಿ ನಾನು ಅಳವಡಿಸಿ ತೋರಿಸ್ತೇನೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಇವತ್ತು ಈ ಭಾಗದಲ್ಲಿ ರೈತರ ಕಲ್ಯಾಣ ಆಗಬೇಕು ಅಂತ ಹೇಳಿ ರೈತರ ಮಕ್ಕಳು ಬಡವರ ಮಕ್ಕಳು ದೀನದಲಿತರ ಮಕ್ಕಳು ಹಿಂದುಳಿದ ಮಕ್ಕಳು ಆಟೋ ಚಾಲಕರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಒಂದು ಶಿಕ್ಷಣ ಕೊಡಬೇಕು ಒಂದು ಮಗುವಿಗೆ 1ನೇ ಕ್ಲಾಸ್ ಸೇರಿಸಬೇಕು ಅಂದ್ರೆ ವರ್ಷಕ್ಕೆ 50000 ಫೀಸ್ ಕಟ್ಟಬೇಕು ಬಸ್ ಫೀಸ್ ಬಸ್ ಫೀಸ್ ಕಟ್ಟಬೇಕು ಯೂನಿಫಾರ್ಮ್ ಕೊಡಬೇಕು ಊಟ ತರಬೇಕು ಎಲ್ಲದಕ್ಕೂ ಹಣ ಕೊಡಬೇಕು ಆದರೆ ನಮ್ಮ ಸರ್ಕಾರಿ ಶಾಲೆನ ನಾನು ಕಟ್ಟದೆ ತಾಯಿ ಕರ್ನಾಟಕ ರಾಜ್ಯದಲ್ಲಲ್ಲ ತಾಯಿ ಭಾರತ ದೇಶದಲ್ಲಿ ಸರ್ಕಾರಿ ಶಾಲೆನ ಹೈಟೆಕ್ ಶಾಲೆ ಮಾಡಬೇಕು ಅಂತ ಹೇಳಿ ಡೆಲ್ಲಿ ಯಾದೋ ಹೇಳ್ತಾರೆ ಅದಕ್ಕೆ ಮುಂಚೆ ಮಾಡಿದವನು 2008 ರಲ್ಲಿ ಸುರೇಶ್ ಗೌಡ ತಾಯಿ ಎತ್ತೇನಹಳ್ಳಿ ಶಾಲೆಯಿಂದ ಹಿಡಿದು ಎತ್ತೇನಹಳ್ಳಿ ಶಾಲೆಯಿಂದ ಹಿಡಿದು ಇರೇಹಳ್ಳಿ ಶಾಲೆವರೆಗೆ ಹೈಟೆಕ್ ಶಾಲೆ ಕರ್ನಾಟಕ ರಾಜ್ಯದಲ್ಲ ಇತಿಹಾಸದಲ್ಲಿ ಯಾವುದೇ ಒಂದು ಶಾಲೆ ಸರ್ಕಾರಿ ಶಾಲೆ ಹೈಟೆಕ್ ಆಗಿದೆ ಅಂತ ಹೇಳಿದ್ರು ಹೈಟೆಕ್ ಲೈಬ್ರರಿ ಹೈಟೆಕ್ ಕಂಪ್ಯೂಟರ್ ಹೈಟೆಕ್ ಲ್ಯಾಬ್ ಹೈಟೆಕ್ ಶೌಚಾಲಯಗಳು ಹೈಟೆಕ್ ಆಡಿಯೋ ವಿಡಿಯೋ ರೂಮ್ಗಳು ಹೈಟೆಕ್ ಕಂಪ್ಯೂಟರ್ ಕರಣಗಳು ಇವತ್ತು ನನ್ನ ದೇಶದಲ್ಲಿ ಎಲ್ಲೂ ನೋಡಲಿಲ್ಲ ತಾಯಿ ಯಾಕೆ ಮಾಡ್ದು ನನಗೆ ಓಟ್ ಹಾಕ್ತಿದ್ರು ಚಿಕ್ಕ ಮಕ್ಕಳು ಆ ಮಕ್ಕಳು ಓಟ್ ಹಾಕ್ತಾರೆ ಅಂತ ಮಾಡಲಿಲ್ಲ ತಾಯಿ ನನ್ನ ಶಾಲೆ ನನ್ನ ಕ್ಷೇತ್ರದಲ್ಲಿ ಓದುವಂತ ಒಂದು ಮಗು 1ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ ವರೆಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನ ಕೊಟ್ರೆ ನಮ್ಮ ತಾಯಿ 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 ತಂದೆ ಕೂಲಿ ಮಾಡ್ತಾ ಇದ್ರು ಒಂದು ಒಳ್ಳೆ ಶಾಲೆ ಕೊಡಿಸಬೇಕಾದ್ರೆ ಆಟೋ ಚಾಲಕ 25000 ಕಟ್ತಾ ಇದ್ದ ಅವನಿಗೆ ಬರದೇ 100 ರೂಪಾಯಿ ದಿವಸಕ್ಕೆ ಕೂಲಿ ಮಾಡಿದ್ರೆ ಆ 100 ರೂಪಾಯಿ ಕೂಲಿ ಮಾಡೋನು ವರ್ಷಕ್ಕೆ 30000 ಅವನು ದುಡ್ಡಿದ್ದ ಆಟೋ ಮತ್ತೆ ಎಲ್ಲವನ್ನ ತಗೊಂಡೋಗಿ ಆ ಶಾಲೆ ಯಾವುದೋ ಪ್ರೈವೇಟ್ ಶಾಲೆಗೆ ಹಾಕಿದ್ರೆ ಅವನ ಜೀವನ ನಡೆಸೋದು ಹೇಗೆ ಅವನ ಕನಸು ಹೇಗೆ ನನಸಾಗುತ್ತೆ ಅವನ ಮಗುವನ್ನ ಓದಿಸೋ ಅಂತದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಶಿಕ್ಷಕರು ಹೈಟೆಕ್ ಶಿಕ್ಷಕರು ಉನ್ನತ ಶಿಕ್ಷಕರು ಮೆರಿಟ್ ಅಲ್ಲಿ ಬರುವಂತಹ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿದ್ದಾರೆ ಅಂತ ಶಾಲೆಯಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಪಾಠ ಮಾಡಕ್ಕೆ ಆಗ್ತಿರ್ಲಿಲ್ಲ ಇವತ್ತು ನಮ್ಮ 15 ಶಾಲೆಗಳನ್ನು ಕಟ್ಟುತ್ತೆ ನಮ್ಮ ಬಡವರ ಮಕ್ಕಳು ದೀನದಲಿತರ ಮಕ್ಕಳು ಆಟೋ ಚಾಲಕರ ಮಕ್ಕಳು ಇವತ್ತು ನಾನು ಶಾಸಕನಾದ್ಮೇಲೆ ನಾನು ಒಂದು ಶಾಲೆಗೆ ಹೋಗಿದ್ದೆ ಮಸ್ಕಲ್ ಶಾಲೆಗೆ ಆ ಹೆಣ್ಮಗು ಹೇಳ್ತು ಸುರೇಶ್ ಗೌಡ್ರೆ ನಮ್ಮ ಶೌಚಾಲಯಕ್ಕೆ ನೀರು ಹಾಕಿಲ್ಲ ನಮ್ಮ ಶೌಚಾಲಯಕ್ಕೆ ಹೋಗಲ್ಲ ನೀವು 30000 30 ಲಕ್ಷ ರೂಪಾಯಿಯಲ್ಲಿ ನಮ್ಮ ಹೆಣ್ಮಕ್ಕಳಿಗೆ ಗಂಡ್ ಮಕ್ಕಳಿಗೆ ಹೈಟೆಕ್ ಶೌಚಾಲಯ ಕಟ್ಸಿದ್ರಿ ದಯವಿಟ್ಟು ಹೋಗಿ ನೋಡಿ ನಾವು ಶೌಚಾಲಯಕ್ಕೆ ಹೋಗೋಕ್ಕಾಗಲ್ಲ ನೀವಿದ್ದಾಗ ಏರ್ಪೋರ್ಟ್ ಅಲ್ಲಿ ಇರುವಂತ ಒಂದು ಶೌಚಾಲಯ ನಮ್ಮ ಕಲ್ಪನೆ ಹೇಗಿತ್ತು ಅಂದ್ರೆ ಏರ್ಪೋರ್ಟ್ ಅಲ್ಲಿ ಯಾವ ರೀತಿ ಶೌಚಾಲಯ ಇರುತ್ತೋ ಆ ತರ ಶೌಚಾಲಯ ನಮ್ಮ ಶಾಲೆಯಲ್ಲಿ ಇರಬೇಕು ಅಂತ ಹೇಳಿ ನಮ್ಮ ಬೈ ನಮ್ಮ ಶಾಲೆಗೆ ಬರುವಂತ ಮಗು 1ನೇ ಕ್ಲಾಸ್ ಅಲ್ಲಿ ಹತ್ಕೊಂಡು ಬರುತ್ತೆ ಮೊದಲನೇ ಸಲ ಶಾಲೆಗೆ ಸೇರಿಸಿದಾಗ ನಾನು ಶಾಲೆಗೆ ಹೋಗಲ್ಲ ಅಮ್ಮನ್ ಬಿಟ್ಟು ಅಂತ ಹೇಳಿ ಆದ್ರೆ ನಾನು ರಿವರ್ಸ್ ಮಾಡಿದೆ ನಮ್ಮ ಮಗು ಶಾಲೆಗೆ ಬರ್ಬೇಕಾದ್ರೆ ಕುಣ್ಕೊಂಡು ಕುಣ್ಕೊಂಡು ಹೋಗ್ಬೇಕು ಶಾಲೆಯಿಂದ ಮನೆಗೆ ಹೋಗ್ಬೇಕಾದ್ರೆ ನಾನು ಇಲ್ಲೇ ಇರಬೇಕು ಅಂತ ಹೇಳಿ ಕಲ್ಪನೆ ಇರಬೇಕು ಅಂತ ಹೇಳಿ ಉದ್ಯಾನವನ ಮಾಡಿದೆ ಹೈಟೆಕ್ ಆಗಿ ಬಿಲ್ಡಿಂಗ್ ಗಳನ್ನ ಕಟ್ಟಿದೆ ಪರಿಸರ ವಾತಾವರಣವನ್ನ ಸ್ವರ್ಗದ ರೂಪದಲ್ಲಿ ವಾತಾವರಣವನ್ನ ಸೃಷ್ಟಿ ಮಾಡಿಕೊಟ್ಟೆ ಇವತ್ತು ಕುಡಿಯಕ್ಕೆ ನೀರಿಲ್ಲ ಶೌಚಾಲಯಕ್ಕೆ ನೀರಿಲ್ಲ ಅಡಿಗೆ ಮಾಡಕ್ಕೆ ನೀರಿಲ್ಲ ಮಕ್ಕಳಿಗೆ ವಾಟರ್ ಫಿಲ್ಟರ್ ಆಗಿದೆ ವಾಟರ್ ಫಿಲ್ಟರ್ ಗಳು ರಿಪೇರಿ ಆಗಿದೆ ನೀವು ನೋಡಿ ನಾಗವಲ್ಲಿ ಶಾಲೆ ಮಸ್ಕಲ್ ಶಾಲೆ ವಂಸ್ಕರೆ ಶಾಲೆ ಗವರ್ನರ್ ನನ್ನ ಸರ್ಕಾರ ಇರಲಿಲ್ಲ 2013 ರಲ್ಲಿ ಗವರ್ನರ್ನ ಕರೆಸಿ ಇನಾಗ್ರೇಷನ್ ಮಾಡಿದೆ ಸರ್ಕಾರಿ ಶಾಲೆಗೆ ಯಾವತ್ತು ಇವತ್ತು ಗವರ್ನರ್ ಬಂದಿದ್ರು ಈ ಕ್ಷೇತ್ರಕ್ಕೆ ಕಲ್ಪನೆ ಕೊಟ್ಟೆ ಶಾಲೆಗಳು ಹೇಗಿರ್ಬೇಕು ಅಂತ ಒಂದು ಕಲ್ಪನೆಯನ್ನ ಕೊಟ್ಟೆ ಬಡವರಿಗೆ ಒಂದು ಕಲ್ಪನೆ ಕೊಟ್ಟೆ ಒಂದು ಬಡವರಿಗೆ ನಿರೀಕ್ಷೆಗಳು ಜಾಸ್ತಿ ಇರ್ತವೆ ಹಣ ಇರಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಶಿಕ್ಷಣ ಮಾಡಬೇಕು ಅಂತೇಳಿ ನಾನು ಕನಸು ಕಂಡೆ ನಮ್ಮ ಶಾಲೆಯಲ್ಲಿ ಓದುವಂತ ಮಗು ಒಂದು ದಿನ ಅಂಬೇಡ್ಕರ್ ಆಗ್ಬೇಕು ಒಂದು ದಿನ ಅಬ್ದುಲ್ ಕಲಾಂ ಆಗ್ಬೇಕು ಒಂದು ದಿನ ವಿಶ್ವೇಶ್ವರಯ್ಯ ಆಗ್ಬೇಕು ಒಂದು ದಿನ ಮೋದಿ ಆಗ್ಬೇಕು ಒಂದು ದಿನ ಯಡಿಯೂರಪ್ಪ ಆಗ್ಬೇಕು ಒಂದು ದಿನ ಬಂಗಾರಪ್ಪ ಆಗ್ಬೇಕು ಒಂದು ದಿನ ಸದಾನಂದ ಗೌಡರ ಆಗ್ಬೇಕು ಅಂತೇಳಿ ಕನಸು ಕಂಡೆ ಕನಸು ಕಂಡೆ ನಾನು ನಮ್ಮ ಮಕ್ಕಳಿಗೆ ಅತ್ಯಂತ ಉತ್ತಮ ಶಿಕ್ಷಣ ಕೊಟ್ಟು ಯಾವುದೋ ಒಂದು ಮಗು ಒಂದು ಶಾಲೆಯಲ್ಲಿ ಉನ್ನತ ಶಿಕ್ಷಣ ಪಡ್ಕೊಂಡು ಒಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ಬೇಕು ಸೈಂಟಿಸ್ಟ್ ಆಗ್ಬೇಕು ಅಂತೇಳಿ ಅದು ನಾನು ಮಾಡಿದ ತಪ್ಪ ತಾಯಿ ನಾನು ಮಾಡಿದ 24 ಗಂಟೆ ವಿದ್ಯುತ್ ಕೊಟ್ಟು ಪ್ರತಿ ರೈತನಿಗೆ ಟ್ರಾನ್ಸ್ಫಾರ್ಮರ್ ಕೊಡಿಸಿದ ತಪ್ಪ ಒಳ್ಳೆ ಶಾಲೆ ಕಟ್ಟಿಸಿದ ತಪ್ಪ
ಎಪ್ಪುಡುಗಳು ಏತ ನೀರಾವರಿ ತನ್ನ ತಪ್ಪ ತಾಯಿ ಪ್ರತಿ ಹಳ್ಳಿಗಳಲ್ಲಿ ಒಂದು ಗ್ರಾಮವನ್ನು ತಗೊಂಡ್ರೆ ಆ ಊರಿನಲ್ಲಿರುವಂತ ಶಾಲೆಗಳನ್ನು ಕಟ್ಟದೆ ಆಸ್ಪತ್ರೆಗಳನ್ನು ಕಟ್ಟದೆ ಅತ್ಯಂತ ಆಧುನಿಕವಾಗಿರುವಂತಹ ಸಿಮೆಂಟ್ ರಸ್ತೆ ಸಿಮೆಂಟ್ ಚರಂಡಿಗಳನ್ನು ಮಾಡದೆ ಒಂದುಡಿಕೆ ಒಂದು ಗ್ರಾಮ ಪಂಚಾಯತಿ ತಗೊಂಡ್ರೆ ಅಲ್ಲಿರುವಂತಹ ಬಸ್ ಸ್ಟ್ಯಾಂಡ್ ಮಾಡದೋ ಶೌಚಾಲಯ ಮಾಡದೋ ದೇವಸ್ಥಾನಗಳನ್ನು ಮಾಡದೋ ಮತ್ತೆ ಒಂದುಡಿಕೆಯಿಂದ ನಾಗವಲ್ಲಿಗೆ ಹೋಗೋ ರಸ್ತೆ ಇರ್ಬೋದು ಏ ಮೇಜರ್ ಡಿಸ್ಟ್ರಿಕ್ಟ್ ರೋಡ್ ತಾಲೂಕು ರೋಡ್ಗಳು ಕನೆಕ್ಟಿವಿಟಿ ರೋಡ್ಗಳನ್ನು ಮಾಡದೋ ಸಂಪೂರ್ಣ ಒಂದು ಗ್ರಾಮ ಪಂಚಾಯತಿಯನ್ನ ಹೇಮಾವತಿ ನೀರು ತುಂಬಿಸೋದ್ರಿಂದ ಹಿಡಿದು ಆ ನೀರಿಂದ ಕುಡಿಯೋ ಶುದ್ಧೀಕರಿಸಿ ಶುದ್ಧ ಕುಡಿಯೋ ನೀರಿನ ಯೋಜನೆ ಮಲ್ಟಿ ವಿಲೇಜ್ ಸ್ಕೀಮ್ಸ್ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ 13 ಮಲ್ಟಿ ವಿಲೇಜ್ ಸ್ಕೀಮ್ಗಳು ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದಿನ ಜಗದೀಶ್ ಶೆಟ್ಟರ್ ಮತ್ತೆ ಶೋಭಕ್ಕ ಮತ್ತೆ ಯಡಿಯೂರಪ್ಪನವರನ್ನ ಕಾಡಿ ಬೇಡಿ 100 ಕೋಟಿ ಅನುದಾನದಲ್ಲಿ ಹೇಮಾವತಿ ನೀರನ್ನು ತುಂಬಿಸಿದ ಮೇಲೆ ಕುಡಿಯೋ ನೀರಿನ ಯೋಜನೆ ಅಂತ ಆದ್ಮೇಲೆ ಆ ಕುಡಿಯೋ ನೀರು ಯೋಜನೆಯಿಂದ ಫಿಲ್ಟರ್ ಮಾಡಿ ಶಾಶ್ವತವಾಗಿ ನೀರನ್ನ ಕೆರೆಗಳಿಗೆ ತುಂಬಿಸಬೇಕು ಅಂತ ಯೋಜನೆಯನ್ನ ಮಾಡಿದಂಥವ್ರು ಕರ್ನಾಟಕದಲ್ಲಿ ಯಾರು ಇದ್ದಾರೆ ಅಂತ ಹೇಳಿದ್ರೆ ಸುರೇಶ್ ಗೌಡರು ನಿಮ್ಮ ಆಶೀರ್ವಾದದಿಂದ ಇವತ್ತಿನ ರಸ್ತೆಗಳು ನೋಡಿ ಸಿ ಎಸ್ ಪುರ ರಸ್ತೆ ನಾವು ಹೆಬ್ಬೂರಿಂದ ಇವತ್ತು ಸಿ ಎಸ್ ಪುರಕ್ಕೆ ಹೋಗ್ತೇವೆ 15 ವರ್ಷಗಳ ಹಿಂದೆ ಹಾಕಿರುವಂತ ಒಂದು ಟಾರ್ ರಸ್ತೆ ಒಂದು ಸಣ್ಣ ಪ್ಯಾಚ್ ಬಿತ್ತರೆ ಹೇಳಿ ನಾನು ರಾಜಕೀಯಕ್ಕೆ ನಿಲ್ಲಲ್ಲ ಸುರೇಶ್ ಗೌಡರ ಅಭಿವೃದ್ಧಿ ಇವತ್ತು ಸುರೇಶ್ ಗೌಡರು ಹಾಕಿರುವಂತ ಸಿಮೆಂಟ್ ರಸ್ತೆ ಸಿಮೆಂಟ್ ಚರಂಡಿಗಳು ಟಾರ್ ರಸ್ತೆಗಳು 15 ವರ್ಷ ಆದ್ರೂ ಒಂದು ಸಿಂಗಲ್ ಪ್ಯಾಚ್ ಬಿತ್ತಿಲ್ಲ ಅಂತ ಹೇಳಿದ್ರೆ ಗುಣಮಟ್ಟಕ್ಕೆ ಸುರೇಶ್ ಗೌಡರು ಕೊಟ್ಟಂತ ಒತ್ತಡಗಳು ಹೇಗಿತ್ತು ಅಂತ ಹೇಳಿದ್ರೆ ನನ್ನ ಮನೆ ಆಸ್ತಿ ಮಾಡ್ಕೊಳ್ಳಿಲ್ಲ ನಾನು ದೇಶದ ಆಸ್ತಿ ಮಾಡಿದೆ ಇವತ್ತು 20,000 ಮನೆಗಳನ್ನ ಬಡವರಿಗೆ ಕಳಿಸ್ಕೊಟ್ಟು ಇವತ್ತು 10 ವರ್ಷಗಳ ಅವಧಿಯಲ್ಲಿ ನಾನು ಮಾಹಿತಿ ಹಕ್ಕಲ್ಲಿ ತಗೊಂಡಾಗ 10 ವರ್ಷದ ಅವಧಿಗಳಲ್ಲಿ ನಾವು ಮನೆ ಕಟ್ಟಿಸಿದ್ದು ಎಷ್ಟು ಅಂತ ಹೇಳಿದ್ರೆ 20,000 ಮನೆಗಳು ಈಗಿನ ಶಾಸಕರು 5 ವರ್ಷದಲ್ಲಿ ಮನೆ ಕಟ್ಟಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ 10 ಮನೆನೂ ಇಲ್ಲ 100 ಮನೆನೂ ಇಲ್ಲ ಶೂನ್ಯ 20,000 ಮನೆಯಲ್ಲಿ 100 ಮನೆಗಳು ಎಲ್ಲಿ ಅನ್ನೋದನ್ನ ನೀವೇ ತುಲನೆ ಮಾಡಿ ಈಗಿನ ಶಾಸಕರು ಮಾಡಿರುವಂತ ರಸ್ತೆಗಳನ್ನ ನೋಡಿ ಹೊಸ ಬಟ್ಟೆ ತಗೊಂಡ್ರೆ ಯಾರಾದ್ರೂ ಒಂದು ಚಡ್ಡಿ ಹೊಲಿಸ್ತಾರೆ ರೈತ 5 ವರ್ಷ ಉಪಯೋಗಿಸೋಣ ಒಂದು ಕಾಕಿ ಚಡ್ಡಿ ಪಟಾಪಟ್ಟಿ ಚಡ್ಡಿ ತೆಗೆದ್ರೆ 3 ವರ್ಷ 5 ವರ್ಷ ಆದ್ಮೇಲೆ ಎಲ್ಲ ಒಂದು ಸೌದೋದ್ರೆ ಒಂದು ಪ್ಯಾಚ್ ಹಾಕೋನು ಹಿಂದ್ಗಡೆ ಇವತ್ತೇನಾದ್ರೂ 4 ವರ್ಷ 5 ವರ್ಷ ಆದ್ಮೇಲೆ ಚಡ್ಡಿಗೆ ಪ್ಯಾಚ್ ಹಾಕೋರು ಇವತ್ತು ಹೊಸ ಚಡ್ಡಿ ಹಾಕಿ ಒಂದ್ಸಲಿ ನೀರ್ಗೆ ಹಾಕಿದ್ರೆ 10 ಪ್ಯಾಚ್ ಹಾಕ್ಬೇಕು ಇವತ್ತು ಶಾಸಕರು ಮಾಡುವಂತ ರಸ್ತೆಗಳು ಇವತ್ತು ಆ ಪರಿಸ್ಥಿತಿ ಇದೆ ತಿರ್ಗಿ ಅಭಿವೃದ್ಧಿಯ ಅಧಿಕಾರ ಅಂತಾರೆ ದಯವಿಟ್ಟು ಯಾವ್ದಾದ್ರು ಒಂದು ಒಳ್ಳೆ ರಸ್ತೆ ಅವ್ರ ಕಾಲದಲ್ಲಿ ಆಗಿದ್ರೆ ಹೇಳಿ ನಾನು ಟೀಕೆ ಮಾಡಲ್ಲ ಎಲೆಕ್ಷನ್ ತಿಂಗಳು ಇವಾಗ ಕೇವಲ 2 ತಿಂಗಳು ಉಳಿದಿದೆ ಇವತ್ತು ನಾವು ಚನ್ನಕೇಶವನ ದೇವಸ್ಥಾನ ಇರ್ಬೋದು ಗೂಳೂರು ಗಣೇಶನ ದೇವಸ್ಥಾನ ಇರ್ಬೋದು ಸಿ ಬಿ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಊಡಿಗೆರೆಯಲ್ಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಇರ್ಬೋದು ಒಂದು ಸಮುದಾಯ ಭವನ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮರ ಶಿಲ್ಪಿ ಜಕಣಾಚಾರ್ಯರು ಇರುವಂತಹ ಹುಟ್ಟಿರುವಂತಹ ಊರಲ್ಲಿ ಒಂದು ಸಮುದಾಯ ಭವನವನ್ನ ಕಟ್ಟದು ಅಲ್ಲಿ 15 ಮದುವೆಗಳನ್ನ ಮಾಡಿದ್ವು ಇವತ್ತು 5 ವರ್ಷ ಆಯ್ತು ನಾನು ಇನಾಗ್ರೇಷನ್ ಮಾಡಿ ಸಾಮೂಹಿಕ ವಿವಾಹ ಮಾಡಿ ಬಂದ ಮೇಲೆ ಆ ಚೌಲ್ಟ್ರಿಗೆ ಇವತ್ತು ಬೀಗ ಹಾಕಿರೋದು ಬೀಗ ತೆಗ್ದಿಲ್ಲ ಅಂದ್ರೆ 5 ವರ್ಷದಲ್ಲಿ ನಾನು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರುವಂತ ಸಮುದಾಯ ಭವನನ ಇವತ್ತು ಓಪನ್ ಮಾಡ್ತಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ದ್ವೇಷ ನನ್ನ ಮೇಲೆ ಇರ್ಬೋದು ಎಬ್ಬುರು ಗುಳು ಏತ ನೀರಾವರಿ ಇವತ್ತು ಕೂಡ ಪಂಪ್ ಸೆಟ್ ಆನ್ ಮಾಡಿದ್ರೆ ವಿದೇಶಕ್ಕೆ ಹೋದಾಗ ನಾನು ಬರೋವರೆಗೂ ಪಂಪು ಆನ್ ಮಾಡ್ಬೇಡ ಅಂತ ಹೇಳಿದ್ರೆ ನೀರೇನು 24 ಗಂಟೆ ಹರಿಯುತ್ತಾ 365 ದಿವಸ ಹರಿಯುತ್ತಾ ಹರಿಯದು 3 ತಿಂಗಳಲ್ಲಿ ನೀರು ತುಂಬಿಸ್ಕೊಳಪ್ಪ ಅಂತ ಹೇಳಿದ್ರೆ ನಾನು ಬರೋವರೆಗೂ ಪಂಪು ಮೋಟರ್ ಆನ್ ಮಾಡಬೇಡ ನಾವು ಮಾಡಿರುವಂತ ಯೋಜನೆಗಳನ್ನ ಹಾಳು ಮಾಡಬೇಕು ನೆನೆಗುದಿಗೆ ಮಾಡಬೇಕು ರೈತರ ಕಷ್ಟ ಕೇಳಬಾರ್ದು ನಂದು ಒಂದೇ ಒಂದು ಪಾಲಿಸಿ ರೈತರು ಸುರೇಶ್ ಗೌಡರು 2,000 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿ ಸೋಲ್ಸವ್ರೆ ಅಂದ್ರೆ ಈ ಅಭಿವೃದ್ಧಿಗೆ ಜನ ಓಟ್ ಹಾಕಲ್ಲ ಎಂಡ ಕಂಡ ಕೊಟ್ರೆ ಓಟ್ ಹಾಕ್ತಾರೆ ಅಂತ ಭ್ರಮೆಯಲ್ಲಿ ಓಡಾಡ್ತಿದ್ದಾರೆ ಆ ಭ್ರಮೆಯಿಂದ ಈಚೆಗೆ ಬರಬೇಕು ಅಂತ ಹೇಳಿದ್ರೆ ನಾನಿವತ್ತು ವಿನಂತಿ ಮಾಡ್ತೀನಿ ನಮ್ಮ ತಾಯಂದರಿಗೆ ನಮ್ಮ ಇಲ್ಲಿರುವಂತ ಕಾರ್ಯಕರ್ತರಿಗೆ ಕೇವಲ 10-20,000 ಮತಗಳಿಂದ ನನ್ನ ಗೆಲ್ಲಿಸಬಾರ್ದು 50,000 ಮತಗಳಿಂದ ನಮ್ಮ ಕಾರ್ಯಕರ್ತರಲ್ಲಿ ಸಂಕಲ್ಪ ಮಾಡಬೇಕು ನೀವು ಇವತ್ತು ನನಗೋಸ್ಕರ ನಾನಿವತ್ತು ಹೇಳ್ತಿದ್ದೇನೆ ಇವತ್ತು ನನಗೋಸ್ಕರ ಶಾಸಕರು ಮಾಡಬೇಡಿ ನಾನು 2 ಬಾರಿ ಶಾಸಕನಾಗಿದ್ದೇನೆ ನಾನು 45 ವರ್ಷ ರಾಜಕಾರಣವನ್ನು ಮಾಡಿದ್ದೇನೆ ನನಗೋಸ್ಕರ ರಾಜಕಾರಣಕ್ಕೆ ಓಟ್ ಹಾಕ್ಬೇಡಿ ಸುರೇಶ್ ಗೌಡರು ಗೆಲ್ಲಿ ಅಂತಲ್ಲ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಕ್ಷೇತ್ರದಲ್ಲಿ ಶಾಲೆಗಳಾಗಬೇಕು ಈ ಕ್ಷೇತ್ರದಲ್ಲಿ ಹೇಮಾವತಿ ನೀರು ಬರಬೇಕು ಈ ಕ್ಷೇತ್ರದಲ್ಲಿ 24 ಗಂಟೆ ವಿದ್ಯುತ್ ಬರಬೇಕು ಈ ಕ್ಷೇತ್ರದಲ್ಲಿ ಒಳ್ಳೆ ಶಾಲೆ ಆಗಬೇಕು ಒಳ್ಳೆ ದೇವಸ್ಥಾನ ಆಗಬೇಕು ಈ ಕ್ಷೇತ್ರದಲ್ಲಿ ಬಡವರಿಗೆ ಸಮುದಾಯ ಭವನಗಳಾಗಬೇಕು ಈ ಕ್ಷೇತ್ರದಲ್ಲಿ ಕೃಷಿ ಉತ್ಪಾದನೆ ಮಾಡುವಂತ ರೈತರಿಗೆ ಎಕ್ಸ್ಪೋರ್ಟ್ ಮಾಡುವಂತ ಒಂದು ಯೋಜನೆ
ತೆಂಗಿನಕಾಯಿ ಅಡಿಕೆಕಾಯಿ ತರಕಾರಿಗಳನ್ನ ಎಕ್ಸ್ಪೋರ್ಟ್ ಮಾಡುವಂತ ಒಂದು ವ್ಯವಸ್ಥೆ ಆಗಬೇಕು ಈ ಕ್ಷೇತ್ರದಲ್ಲಿ ನಾಗವಲ್ಲಿಯಲ್ಲಿರುವಂತ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಒಂದು ಹೈಟೆಕ್ ಡಿಗ್ರಿ ಕಾಲೇಜ್ ಬರಬೇಕು ಮಾಸ್ಟರ್ ಡಿಗ್ರಿ ಮತ್ತೆ ಡಿಗ್ರಿ ಕಾಲೇಜ್ಗಳು ಈ ಭಾಗದಲ್ಲಿ ಗಂಗೋನಳ್ಳಿ ನಾಗವಲ್ಲಿ ಮತ್ತೆ ಸಿರ್ವಾರ ಭಾಗದಲ್ಲಿ ಓದುವಂತ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಇಲ್ಲ ಡಿಗ್ರಿ ಕಾಲೇಜ್ ಇಲ್ಲ ಕೆಎಸ್ಆರ್ಟಿಸಿ ಬಸ್ಗಳು ಸರಿಯಾದ ಸಮಯಕ್ಕೆ ಬರೋದಿಲ್ಲ ಮಕ್ಕಳು ಡಿಗ್ರಿ ಕಾಲೇಜ್ಗೆ ಪಿಯುಸಿಗೆ ಹೋಗಕ್ಕಾಗಲ್ಲ ಅದರಿಂದ ಇವತ್ತು ನಾವು ನಿರ್ಣಯ ಮಾಡಿದ್ದೇವೆ ಮುಂದಿನ 2023ನೇ ಇಸ್ರೇಲಿ ನನ್ನ ಶಾಸಕರು ಮಾಡೋದು ಸೂರ್ಯ ಚಂದ್ರದಷ್ಟು ಸತ್ಯ ನಾನು ಈ ಭಾಗದಲ್ಲಿ ಒಂದು ಮಹಿಳಾ ಡಿಗ್ರಿ ಕಾಲೇಜ್ ಅನ್ನು ಪ್ರಾರಂಭ ಮಾಡ್ತೇನೆ ಮತ್ತೆ ಐಟಿಐ ಕಾಲೇಜ್ ಅನ್ನು ಯಬ್ಬೂರಿನ ನರಸಾಪುರದಲ್ಲಿ 10 ಎಕರೆ ಜಾಗವನ್ನು ನಾನು ಕೊಟ್ಟಿದ್ದೆ ಐಟಿಐ ಕಾಲೇಜ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ ನಿಮ್ಮ ಮುಂದೆ ಈ ಬಾರಿ ನನ್ನ ಆಯ್ಕೆ ಮಾಡಿ ನಾನು ಐಟಿಐ ಕಾಲೇಜನ್ನ ಇನ್ನ ಒಂದು ವರ್ಷದಲ್ಲಿ ಯಬ್ಬೂರಿನ ನರಸಾಪುರದಲ್ಲಿ ನಾವು ಪ್ರಾರಂಭ ಮಾಡ್ತೇವೆ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ ಈ ಭಾಗದಲ್ಲಿ ರಸ್ತೆ ನೀರು ಕುಡಿಯೋ ನೀರು ವಿದ್ಯುತ್ ಎಲ್ಲ ರೀತಿಯಗಳನ್ನ ವ್ಯವಸ್ಥೆಗಳನ್ನ ಮಾಡಿದ್ದೇವೆ ಬಡವರು ಮನೆಗಳನ್ನ ನಮ್ಮ ಮುಂದೆ ಇರುವಂತದ್ದು ಒಂದೇ ಒಂದು ಸವಾಲು ಒಂದು 10,000 ಬಡವರಿಗೆ ಸೈಟ್ಗಳನ್ನ ಕೊಡಿಸುವಂತದ್ದು ದಲಿತರಿಗೆ ಹಿಂದುಳಿದವರಿಗೆ ಕೂಲಿ ಕಾರ್ಮಿಕರಿಗೆ ಆಟೋ ಚಾಲಕರಿಗೆ 10,000 ಸೈಟ್ಗಳನ್ನು ಈ ಕ್ಷೇತ್ರದಲ್ಲಿ ಮುಂದಿನ 2023ರಿಂದ 28ನೇ ಇಸವಿವರೆಗೆ 10,000 ಸೈಟ್ಗಳನ್ನು ಕೊಡಿಸುವಂತ ಕೆಲಸಗಳನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ 10 ವರ್ಷದಲ್ಲಿ ಮಾಡಿರುವಂತ ನಂಬಿಕೆ ಇದೆ ತಾನೆ ನಿಮಗೆ ಇಲ್ಲೊಂಥ ನಂಬಿಕೆ ಇದೆಯಾ ಇಲ್ವಾ ಸುರೇಶ್ ಗೌಡರ ಮೇಲೆ ಆ ನಂಬಿಕೆಯ ಮೇಲೆ ಹೋರಾಟ ಮಾಡಿ ವಿಶ್ವಾಸವಿಡಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಮಾಡಿರುವಂತ ಒಂದು ಸಾಧನೆ ಮತ್ತೆ ನಮ್ಮ ಯಡಿಯೂರಪ್ಪನವರು ಮಾಡಿರೋದು ಸದಾನಂದ ಗೌಡರು ಮಾಡಿರೋದು ಮತ್ತೆ ಬಸವರಾಜ ಬೊಮ್ಮಾಯಿ ಮಾಡಿರುವಂತ ಸಾಧನೆಗಳನ್ನ ಜನಗಳ ಮುಂದೆ ಇಟ್ಟುಕೋಣ ಕೇವಲ ಇನ್ನು 2 ತಿಂಗಳು ಮಾತ್ರ ಉಳಿದಿದೆ ಇವತ್ತು ಯಬ್ಬೂರು ಗೂಳೂರಲ್ಲಿ ಚಾಲನೆಯನ್ನ ಕೊಟ್ಟಿದ್ದೇವೆ ನಮ್ಮ ಕಾರ್ಯಕರ್ತರ ಸ್ಪಿರಿಟ್ ನೋಡಿದ್ರೆ ನಮ್ಮ ಕಾರ್ಯಕರ್ತರ ಉತ್ಸಾಹ ನೋಡಿದ್ರೆ ಪ್ರತಿ ಬೂತಲು 2008 ಚುನಾವಣೆಯಲ್ಲಿ 23,000 ಮತಗಳ ಅಂತರದಿಂದ ಗೆಲ್ಸಿದ್ರಿ ಇವತ್ತಿನ ಸ್ಪಿರಿಟ್ ಬೂತಲ್ಲಿ ಪ್ರತಿ ಬೂತಲು ನೋಡಿದ್ರೆ ನಮ್ಮ ಕಾರ್ಯಕರ್ತರ ಸ್ಫೂರ್ತಿ ನೋಡಿದ್ರೆ ನನಗನ್ನಿಸುತ್ತೆ ಈ ಸಲ ಚುನಾವಣೆಯಲ್ಲಿ 50,000 ಮತಗಳ ಅಂತರದಿಂದ ನನ್ನನ್ನು ಗೆಲ್ಸೇ ಗೆಲ್ಲಿಸ್ತೀರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡೋದಿಷ್ಟೇ ನಮ್ಮ ಕಾರ್ಯಕರ್ತರ ಎತ್ಕಟ್ಟುವಂತ ಕೆಲಸ ಮಾಡ್ತಾರೆ ನಾನು ಮೊನ್ನೆ ಗಂಗೋನಹಳ್ಳಿ ಗ್ರಾಮ ಪಂಚಾಯತಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನನ್ನೊಬ್ಬ ಕಾರ್ಯಕರ್ತ ಕಣ್ಣೀರ್ ಹಾಕೊಂಡು ಬಂದ ಅವರ ಇಡೀ ಕುಟುಂಬ ಕಣ್ಣೀರ್ ಹಾಕೊಂಡ್ಬಂತು ಸುಮಾರು ಒಂದು 50 ಜನ ಕುಟುಂಬ ಅವರ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರು ಎಲ್ಲರೂ ಕಣ್ಣೀರ್ ಹಾಕೊಂಡ್ಬಂದ್ರು ನಾನು ಏನಂತ ಕೇಳಿದೆ ನೀವೇನೋ 2008ನೇ ಇಸ್ವಿಲಿ ನಿಮ್ದು ಚುನಾವಣೆ ಯಾವುದೋ ಒಂದು ಸ್ಕ್ವಾಡ್ ಮತ್ತೆ JDS BJP ಅವ್ರ ಜೊತೆ ಒಂದು ಹೊಡೆದಾಟ ಆಗುತ್ತೆ ಆ ಸಂದರ್ಭದಲ್ಲಿ ನೀವು ಹಣ ಎಸ್ಬಿಟ್ರಂತೆ ಹಣ ತಗೊಂಡು ನಾನು ಶ್ರೀಮಂತ ಆದಂತೆ ಅದರಿಂದ ಜೀವನ ಮಾಡ್ತೀನಿ ಅಂತೇಳಿ ನಾನು ನಗ್ತೆ ಅದನ್ನು ಹೇಳಿದೆ ನಮ್ಮ SLN ಮೂರ್ತಿಗೆ ನೀನು ಈ ರೀತಿಯ ಅಪಪ್ರಚಾರಗಳನ್ನ ಮಸಿ ಬಳಿಯುವಂತ ಕೆಲಸಗಳನ್ನ ವಿರೋಧ ಪಕ್ಷರು ಮಾಡ್ತಾರೆ ನೀವು ಅದಕ್ಕೆ ಯಾವ್ದು ಎದೆ ಗುಂಬೇಡ್ರಿ ನಾನು ಯಾವ ಹಣನೂ ಎಸ್ತಿಲ್ಲ ಯಾವೊಬ್ಬ ಕಾರ್ಯಕರ್ತನಿಗೆ 5 ರೂಪಾಯಿ ನಾನು ಕೊಟ್ಟು ಇಲ್ಲ ನನ್ನ ಕಾರ್ಯಕರ್ತರು ಇಲ್ಲಿ ಊಟ ಹಾಕಿದ್ದಾರೆ ಗೌರವ ಕೊಟ್ಟಿದ್ದಾರೆ ಅಧಿಕಾರ ಕೊಟ್ಟಿದ್ದಾರೆ ನನಗೆ ಹಣ ಇಲ್ಲದಾಗ ಹಣ ಕೊಟ್ಟು 2 ಬಾರಿ ಗೆಲ್ಸಿದ್ದಾರೆ ನನ್ನ ಕಾರ್ಯಕರ್ತರ ಶಕ್ತಿ ಏನಂದ್ರೆ ನನ್ಗೆ ಯಾವಾಗಲೂ ಹಣ ಇಲ್ಲ ಅಂದ್ರೆ ಯಾವುದೇ ಕಾರ್ಯಕರ್ತನ ಹೊಡೆದ್ರು ಎಲ್ಲಿದ್ದೀಯ ಹಣ ತಂದು ಕೊಡ್ತೀನಿ ನೀನ್ ಗೆಲ್ಬೇಕಣ ನೀನ್ ದೇಶಕ್ಕಾಗಿ ಕೆಲಸ ಮಾಡ್ತೀಯ ಅಂತ ಹೇಳುವಂತ ದೈವದತ್ತವಾದಂತ ಕಾರ್ಯಕರ್ತ ಇದ್ದಾರೆ ನನ್ನ ಅಕ್ಕ ತಂಗಿಯರಿದ್ದಾರೆ ಇವತ್ತು ನಮ್ಮ ಹೆಣ್ಮಕ್ಳು ರಾತ್ರಿ ಹಗಲು ಹೋರಾಟ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಇದ್ರೂ ಕೂಡ ಸಂಸಾರ ಇದ್ರೂ ಕೂಡ ತಮ್ಮ ಮಕ್ಕಳನ್ನ ಬಿಟ್ಟು ನಾವು 1 ತಿಂಗಳು ಕೆಲಸ ಮಾಡ್ತೇವೆ ನಮ್ಮ ಸಂಬಂಧಿಕರನ್ನ ಹೋಗಿ ಕಾಲಿಡ್ಕೊಳ್ತೇವೆ ಅಂತ ಹೇಳಿ ನಮ್ಮ ತಾಯಂದಿರು ಪ್ರತಿ ಮನೆಗೆ ಹೋಗ್ತಿದ್ದಾರೆ ಸಂಬಂಧಿಕರ ಮನೆಗೆ ನಾನಿವತ್ತು ವಿನಂತಿ ಮಾಡ್ತೇನೆ ಪ್ರತಿಯೊಬ್ಬ ಸಂಬಂಧಿಕರು ಈ ಕ್ಷೇತ್ರದಲ್ಲಿ ಎಲ್ಲರಿಗೂ ಸಂಬಂಧ ಇದೆ ಆದರೆ ನಾನು ಎಲ್ರಿಗೂ ವಿನಂತಿ ಮಾಡ್ತೇನೆ ನಾನು ನಿಮ್ಮ ಜೊತೆ 24 ಗಂಟೆ ಕೆಲಸ ಮಾಡ್ತೇನೆ ನನಗೆ ಯಾವ ಸ್ವಾರ್ಥನೂ ಇಲ್ಲ ನನಗೆ ಯಾವ ತಾಯಿ ತಂದೆದಿರು ಇಲ್ಲ ಎಲ್ಲ ನೀವೇ ತಾಯಿ ತಂದೆದಿರು ಆದರೆ ನನಗೆ ಅಣ್ಣ ತಮ್ಮಂದಿರು ಇಲ್ಲಿ ಯಾರು ಇಲ್ಲ ಎಲ್ಲ ನೀವೇ ಅಣ್ಣ ತಮ್ಮಂದಿರು ನನಗೊಂದು ಹೆಮ್ಮೆ ಇದೆ ನನಗೆ ಯಾವುದೇ ಸಂಬಂಧ ಇಲ್ಲದ್ರಿಂದ ನಾನೆಲ್ಲರೂ ನನ್ನ ಸಂಬಂಧಿಕರು ನನ್ನ ತಾಯಿ ತಂದೆದಿರು ಅಕ್ಕ ತಂಗಿರು ಅಂತ ಅನ್ಕೊಂಡಿದ್ದೇನೆ ಆದ್ರಿಂದ ನಾನು ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೇನೆ ನೀವೆಲ್ಲರೂ ಕೂಡ ಇನ್ನೊಂದು 2 ತಿಂಗಳು ಕಷ್ಟಪಡ್ರಿ ನಿಮ್ಮ ಜೀವನ 20 ವರ್ಷ ಅಲ್ಲ ಈ ಇಡೀ ದೇಶ ಅಲ್ಲ ಇಡೀ ವಿಶ್ವ ತಿರುಗಿ ನೋಡಬೇಕು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಮಾದರಿ ಕ್ಷೇತ್ರ ಮಾಡಿ ನಾನು ತೋರಿಸ್ತೇನೆ ಆದ್ರಿಂದ ಈ ಸಂದರ್ಭದಲ್ಲಿ ಬಹಳ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ನಾನು ಇದಕ್ಕೆ ನಮ್ಮ ಯಬ್ಬೂರು ಮತ್ತು ಹೊನ್ನುಡಿಕೆ ಜಿಲ್ಲಾ ಪಂಚಾಯತಿಯ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜನ ಬಂದರು ಕಾರ್ಯಕ್ರಮ ಯಶಸ್ವಿ ಆಯಿತು ಸುರೇಶ್ ಗೌಡರು ಗೆದ್ದೋದ್ರು ಅಂತೇಳಿ ಹೋದ್ಸಲಿ 2013ನೇ ಚುನಾವಣೆ 2018ನೇ ಚುನಾವಣೆಯಲ್ಲಿ ಯಬ್ಬೂರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು ಅಮಿತ್ ಶಾ ಜಿಯವರು ಬಂದರು ಒಂದು 15,000 ಜನ ಸೇರಿದ್ರು ನಮ್ಮವರೆಲ್ಲ ವಿಸಲ್ ಹೊಡ್ಕೊಂಡು ಹೋದ್ರು ಗೆದ್ದೋದು ಅಂತೇಳಿ ಗೆದ್ದೋಗಿ ಮನೇಲಿ ಮಲ್ಕೊಂಡು ಸರಿಯಾಗಿ ನಾವು ಕಾರ್ಯಕರ್ತರು ಹೋಗಿ ಕಾಲು ಕೈ ಇಟ್ಕೊಳ್ಳಿಲ್ಲ
ನಾನು ಹೇಳ್ತಾ ಇದ್ದೇನೆ ಪಕ್ಷಾತೀತವಾಗಿ ನನ್ನನ್ನ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲೆಲ್ಲರೂ ಕೂಡ ಕೆಲವರು ಜೆಡಿಎಸ್ ಅವರು ಇದ್ದೀರಾ, ಕಾಂಗ್ರೆಸ್ ಅವರು ಇದ್ದೀರಾ, ಬಿಜೆಪಿ ಅವರು ಇದ್ದೀರಾ, ಪಕ್ಷಾತೀತವಾಗಿ ನಾನು ವಿನಂತಿ ಮಾಡ್ತೇನೆ. ನಾನೇನಾದರೂ ಚಿಕ್ಕ ಪುಟ್ಟ ತಪ್ಪು ಮಾಡಿದರೆ, ನಾನು 20 ವರ್ಷ 2003 ರಾಜಕೀಯಕ್ಕೆ ಬಂದೆ, 20 ವರ್ಷ ನಾನು ಕಲ್ಲಲ್ಲ ಮರ ಅಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದೋ ಯಾರ ಮೇಲೋ ಸಿಟ್ ಮಾಡ್ಕೊಂಡ್ರೆ, ಯಾರ ಮೇಲೋ ಕೋಪ ಮಾಡಿದರೆ, ಯಾರ್ದಾದ್ರೂ ಮನಸ್ಸು ನೋಯಿಸಿದರೆ, ನಾನು ನಿಮ್ಮ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಬಿಡ್ತೀನಿರಪ್ಪ, ಬಿಟ್ಬಿಡ್ರಿ. ನಾನು ಇನ್ನು ಮುಂದೆ ತಪ್ಪು ಮಾಡಲ್ಲ, ನಾನು ಏನಾದ್ರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ ನನ್ನ. ಇನ್ನು ಮುಂದೆ ನನಗೂ 57 ವರ್ಷ ಆಯಿತು, ಇನ್ನು ಮುಂದೆ ನಾನು ನಿಮ್ಮ ಅಣ್ಣ ತಮ್ಮಂದಿರ ಥರ, ನಿಮ್ಮ ಸ್ನೇಹಿತರ ಥರ, ಅಕ್ಕ ತಂಗಿಯರು ಇರೋ ಥರ ತಿಳ್ಕೊಂಡು ನಾನು ಕೆಲಸ ಮಾಡ್ತೇನೆ. ನಾನು ಏನಾದ್ರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ ಅಂತೇಳಿ ವಿನಂತಿ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ 2023ಕ್ಕೆ ಬಿಜೆಪಿಯನ್ನು ಬೆಂಬಲಿಸಬೇಕು, ಬಿಜೆಪಿಯನ್ನು ಗೆಲ್ಲಿಸಬೇಕು. ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಚಿಕ್ಕ ಅವಕಾಶ ಕೊಡಿ ಅಂತೇಳಿ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.